ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರ್ ಸ್ವಾಮಿರವರ ನಾಮಪತ್ರ ಸಲ್ಲಿಕೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜರವರು ಹಾಗೂ ಬಿಜೆಪಿ ಮುಖಂಡರಾದ ಸುಬ್ರಹ್ಮಣ್ಯ ಸುಬ್ಬೂರವರು, ಮೆಡಿಕಲ್ ವಿಜಿರವರು, ಹನುಮಂತರಾಯಪ್ಪರವರು, ಕೆಸಿರವರು ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಮುಖಂಡರುಗಳು ನಾಮಪತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಎರಡು ಬಾರಿ ಈಗಾಗಲೇ ಸೋತಿದ್ದಾರೆ, ಮೂರನೇ ಬಾರು ಆದರೂ ಮೋದಿಯವರ ಆಶೀರ್ವಾದದಿಂದ ಗೆಲ್ಲಿ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಅದು ಸಹಜ. ನಮ್ಮ ಎನ್ ಡಿ ಎ ನಾಯಕರು ಅವ್ರಿಗೆ ಟಿಕೆಟನ್ನು ಖಾತ್ರಿಪಡಿಸಿದರೆ ಅವರು ಕೊನೆ ಕ್ಷಣದಲ್ಲಿ ಬಿಡ್ತಾ ಇರಲಿಲ್ಲ ಅಂತ ಒಂದು ಅವ್ರದ್ದು ತಾಳ್ಮೆಯಾಗಿರಬೇಕಾಯಿತು ಅನ್ನೋದು ಒಂದು ಪ್ರಶ್ನೆ ನಂದು. ಆ ತಾಳ್ಮೆ ಇವತ್ತು ಅವ್ರಿಗೆಲ್ಲೋ ಒಂಥರ ಮುಜುಗರ ತಂದಿದೆ. ಅದರಿಂದ ಅವ್ರು ಆತ್ರಪಟ್ಟರು. ಅವ್ರು ಆತ್ರಪಟ್ಟಿರೋದ್ರಿಂದ ಅಲ್ಟಿಮೇಟಿಗೆ ಕ್ಷೇತ್ರದ ಜನ ಏನು ತೀರ್ಪು ಕೊಡ್ತಾರೋ ಆ ತೀರ್ಪಿಗೆ ಎಲ್ಲರೂ ತಲೆ ಬಾಗಬೇಕಾಗುತ್ತದೆ. ಆ ತೀರ್ಪು ಎನ್ ಡಿ ಎ ಪರವಾಗಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಅಷ್ಟೇ. ಪಕ್ಷ ಏನು ಸೂಚನೆ ಕೊಡ್ತದೋ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಪಕ್ಷ ಏನು ಸೂಚನೆ ಕೊಡ್ತದೋ ಆ ಕೆಲಸವನ್ನು ನಾನು ಮಾಡ್ತೀನಿ. ರಾಜಕೀಯ ತಂತ್ರ ಏನೇನು ಆಗಬೇಕಾಗಿದೆಯೋ ಎಲ್ಲ ತಂತ್ರವನ್ನು ಉಪಯೋಗಿಸೋಂಥ ಇಣಿಯುವಂಥ ಕೆಲಸ ಪ್ರಾರಂಭ ಆಗ್ತದೆ. ಇಡೀ ದೇಶದಲ್ಲೇ ಇವತ್ತು ಬೈ ಎಲೆಕ್ಷನ್ ಸಂಚಲನ ಮೂಡುವಂತಹ ಒಂದು ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಅದರಲ್ಲೂ ಎನ್ ಡಿ ಎ ಬಿ ಜೆ ಪಿ ಮತ್ತು ನಮ್ಮ ಜೆ ಡಿ ಎಸ್ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಆಂಜನೇಯ ಶಕ್ತಿ ಕೊಡಲಿ. ನಮ್ಮ ಅಶೋಕ್ ಅಣ್ಣನವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರ್ ಸ್ವಾಮಿರವರ ನಾಮಪತ್ರ ಸಲ್ಲಿಕೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ರಾಜ್ಯ ಹಿಂದುಳಿದ ವರ್ಗಗಳ ಕೋಶಾಧ್ಯಕ್ಷರು ಬಿಜೆಪಿ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜರವರು ಹಾಗೂ ಬಿಜೆಪಿ ಮುಖಂಡರಾದ ಸುಬ್ರಹ್ಮಣ್ಯ ಸುಬ್ಬೂರವರು, ಮೆಡಿಕಲ್ ವಿಜಿರವರು, ಹನುಮಂತರಾಯಪ್ಪರವರು, ಕೆಸಿ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಮುಖಂಡರುಗಳು ನಾಮಪತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಾಜ್ಯದ ಜನ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಚನ್ನಪಟ್ಟಣ ಜನ ಯಾವತ್ತೂ ಆತ್ಮವಿಶ್ವಾಸಕ್ಕೆ ಬೆಲೆ ಕೊಟ್ಟು ನಿಖಿಲ್ ಅವರನ್ನ ಗೆಲ್ಲಿಸೇ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಆರ್ ಅಶೋಕ್ ಅವರ ಒಂದು ಫಾಲೋವರ್ಸ್ ಆಗಿ ಸುಮಾರು ಒಂದು 200 ಜನ ನಾವು ಅವರ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಿನೇಷನ್ಗೆ ಬಂದಿದ್ದೀವಿ. ನಮ್ಮ ಕ್ಷೇತ್ರದ ಬಿ ಬಿ ಎಂ ಪಿ ಸದಸ್ಯ ಬಸವರಾಜ್ ಅವರು, ಬಿ ಜೆ ಪಿ ಮುಖಂಡ ಆಂಜಿನಪ್ಪನವರು ಹಾಗೂ ಬಿ ಜೆ ಪಿ ಮುಖಂಡ ಉಮೇಶ್ ಅವರು ಮತ್ತು ನಾನಾ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಸಂಪೂರ್ಣವಾಗಿ ಅವರಿಗೆ ಬೆಂಬಲಿತ ಕೊಡೋದಕ್ಕೆ ನಾವೆಲ್ಲ ಸಪೋರ್ಟಾಗಿ ಬಂದಿದ್ದೀವಿ. ಅವರು ನಿಖಿಲ್ ಕುಮಾರಸ್ವಾಮಿ ತುಂಬ ಅಂತರದಿಂದ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀವಿ. ಬಿ ಜೆ ಪಿ ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಈ ಕ್ಷೇತ್ರದಲ್ಲಿ ಅವ್ರದ್ದು ಒಂದು ಅಮೋಘ ಸಾಧನೆ ಇದೆ. ಅವ್ರ ತಂದೆಯವ್ರದ್ದು, ತಾತಂದು, ದೇವೇ ಸನ್ಮಾನ್ಯ ಶ್ರೀ ದೇವೇಗೌಡರದ್ದು ಮತ್ತು ಕುಮಾರಸ್ವಾಮಿ ಅವ್ರದ್ದು, ಅವರು 100% ವಿನ್ ಆಗ್ತಾರೆ ಸರ್.